ಸಿರವಾಕಡಿವೆ ಕಂದರ ಕೊಂದವರ ಪಾಂಡವರ ದರ್ಶಿಸುವೆ. ಸಿರವಾಕಡಿವೆ ಕಂದರ ಕೊಂದವರ ಪಾಂಡವರ ದಂಶಿಸುವೆ. ಎಲ್ಲಿ ಹಣದಲ್ಲೂ ಬಿಡಲೇ ಬರದೆ, ಎಲ್ಲಿ ಹಣದಲ್ಲೂ ಬಿಡಲೇ ಬರದು ಅಲ್ಲ ಬರಿದು ಅವರೆಲ್ಲರೂ ಬಂದೆ, ಅಲ್ಲ ಬರಿದು ಅವರೆಲ್ಲರೆ ಬಂದು ಕಡಲನ ನಡಗಿಸಿ ದುರದಳು ಕೊಲ್ಲುವೆ. ಕಡಲ ನಡಗಿಸಿ ದುರದಳು ಕೊಲ್ಲು ಸಿರವ ಕಡಿಮೆ ಕಂದರ ಬಂದವರ ಪಾಂಡವರ ಧ್ವಂಸಿಸುವೆ. ಬೋದಿ ಮುಚ್ಚಿದ ಕೆಂಡದಂತೆ ಇದ್ದ ಈ ಪಾಂಡವರು ಎಂದು ಕೋಗಿಚ್ಚಿನಂತೆ ಒದರಿವಿರ. ಈ ಅರಭಕ್ತನ ಯುದ್ಧದಲ್ಲಿ ನೀವು ಆಹುತಿಯೇ ಸರಿ. ಆಹಾ ಚಂಡಾಸುರ, ಯಾರು ಆಹುತಿ ಬಾಗಲು ಬಂದಿರುವರೆಂದು ತಿಳಿದರಾಯಿತು. ಶಿವಭಕ್ತನಾದರೇನು, ನಾರಿ ಚೋರನೆಂಬ ಬಿರುದನ್ನು ಪಡೆದವನು ನೀನಲ್ಲವೇ ಸಿಕಾಮಣಿ? ನಾರಿ ಚೋರನೆಂಬ ಬಿರುದು ಪಡೆದವನು ನಾನು? ಆ ದುರ್ಯೋಧನ ಕಪಟ ಮೋಸಕ್ಕೆ ಗುರಿಯಾಗಿ ಕನ್ಯೆಯನ್ನು ಅಪಹರಿಸಿದ್ದಕ್ಕೆ ಎಂತ ಅಪಮಾನವೇ! ಚಂಡಾ ಸೂರ್ಯ, ಕೊಲೆಗೆ ಸಿಕ್ಕಿದ ಸರ್ಪ ಉಲಬಣ್ಣವಾಗಿರೋ ಬೆಕ್ಕು ಎದುರಿಗೆ ಬಂದರೆ ಅದನ್ನು ಕಂಡು ಭಯಪಡುವಂತೆ ನಿಲ್ಲುವುದಕ್ಕೆ ಖಂಡಿತ ನಿನಗೀಗ ಏನಾಡಿದೆ ನೀ ಚಹದ ಮಮದವ ಮುರಿ ಏನಾಡಿದೆ? ಯೋ ಚಂಡಾಸುರ, ನೀನು ಶಿವಭಕ್ತನಾದರೇನು, ಶಿವನನ್ನೇ ಗೆದ್ದರೇನು, ಜ್ಞಾನ ಶೂನ್ಯನಾಗಿ ಗರ್ವ ಎಂಬ ಕಾಲ್ಗತ್ತಲಲ್ಲಿ ಕಾಲಿಟ್ಟ ಮೇಲೆ ನೀನು ಅಂಧಕರೇ ಸರಿ, ನನ್ನ ಬಳಿ ಶ್ರೀಹರಿಯು ಇರುವನು. ಹರಿಯೋಗಿರಿಯು ಸೋಮನಾರನಗ, ಹರಿಯೋಗಿರಿಯು ಸೋಮನಾರನಗ, ಭರದಳು ನಿನ್ನ ಪರಳನ್ನು ಕಡಿವೆ, ಭರದಳು ನಿನ್ನ ಪರಳನ್ನು ಕಡಿವೆ, ಅದಾರಿಪೆ ಇದಾರಿಪೆ ಕಥಾದಂಡದೆ, ಏ ಕಥಾದಂಡದೆ, ಏ ಕಥಾದಂಡದೆ. ಸಾವು ಬರುವುದೆಂದು ಎಂದಿಗೂ ಅಂಜುವುದಿಲ್ಲ. ಏ ಚಂಡಾಸುರ, ನಿನ್ನ ದೈವ ಮುಂದದೆ ಯಾರು ಯಾರು ಕೊಲ್ಲುವರು ನಿಲ್ಲೋ ಇದ್ದಕ್ಕೆ ನೋಡೋಣ. ಆಹಾ ಅರ್ಜುನ, ಅರ್ಜುನ ಸಾವಧಾನ, ಇವನನ್ನು ಚಂಡಾಸುರನನ್ನು ಸಾಮಾನ್ಯನೆಂದು ತಿಳಿಯಬೇಡ. ಇವನು ಶಿವಭಕ್ತನೆನಿಸಿಕೊಂಡವನು, ಇವನನ್ನು ಕೊಲ್ಲಲು ನಿನ್ನಿಂದ ಸಾಧ್ಯವಿಲ್ಲ. ವೀರನಾದ ಭೀಮನಲ್ಲಿಗೆ ನಡಿ ಹೋಗೋಣ. ಆಗಬಹುದು, ನಡೆಯದೇವ. ನಿಲ್ಲೋ ಯುದ್ಧಕ್ಕೆ. ಎಲ್ಲೋ ಚಂಡಾಸುರ, ಕೊಲೆಗೆ ಸಿಕ್ಕಿದ ಸರ್ಪದಂತೆ ಏತಕ್ಕೆ ಬಾಯಿ ಬಡಿಯುತ್ತೆ? ಚಂಡಾಸುರ, ಹಲೋ ಅತ್ತ ನೋಡು, ಹಲೋ ಅತ್ತ ನೋಡು. ಯಾರು ಎಲವೋ ಎದ ಬಡುಕ ಹೇಳಿಬಿಡಿ. ರಣರಂಗದಿಂದ ಪಲಾಯನಗೊಳ್ಳುತ್ತಿರುವ ಏ ಅವರ ಭಕ್ತರ ಯುದ್ಧದಲ್ಲಿ ನೀವು ಆಗುತ್ತೀಯೇ ಸರಿ.